ದಯವಿಟ್ಟು 10 ಗಂಟೆ ಇನ್ನೊಂದು ಶೋ ಹಾಕಿ ಕೊಡ್ಲೇಬೇಕು. ಇದು ಇಡೀ ಕರ್ನಾಟಕದ ಕನ್ನಡಿಗರ ಮನವಿ ಸರ್. ಇದು ದಯವಿಟ್ಟು ಹಾಕಿ ಕೊಡ್ಲೇಬೇಕು. ನೀವು ಅಷ್ಟು ನಾವು ತಲೆ ಕೆಟ್ಟೋಗ್ಬಿಟ್ಟಿದೆ ನಮಗೆ, ಅಷ್ಟು ಖುಷಿಯಲ್ಲಿದ್ದೀವಿ ನಾವು. ನಿಮ್ಮ ಎಕ್ಸೈಟ್ ಆಗಿದ್ದೀವಿ ಸರ್. ಮೂವಿ ಸರ್ 5 ಗಂಟೆಗೆ ಬಂದಿದ್ವಿ ನಾವು, ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಸುಮಾರು. ನೀವೇ ನೋಡ್ತೀರಾ, ಇವಾಗ ಮಿನಿಮಮ್ 100 ಜನ ಆಲ್ರೆಡಿ ವಾಪಸ್ ಹೋಗಿದ್ದಾರೆ. ಎಲ್ಲರೂ ಹೇಳೋಗಿದ್ದಾರೆ ಫೋನ್ ಮಾಡಿ 10 ಗಂಟೆ ಶೋ ಇದೆ ಅಂತ. ಈಗ ಸ್ಪಾಟ್ ಅಲ್ಲಿ 105 ಜನ ಇದಾರೆ. 10 ಗಂಟೆಗೆ ಇನ್ನೊಂದು ಶೋ ಕೊಟ್ರೆ ಮತ್ತೆ ಹೌಸ್ ಫುಲ್ ಆಗುತ್ತೆ. ನನ್ನಂಗೆ ಯಾವನೋ ತಲಕೆಟ್ ನನ್ ಮಗ ಇನ್ನೊಬ್ಬ ಹೇಳ್ತಾರೆ ಸರ್ 1 ಗಂಟೆಗೆ ಇನ್ನೊಂದು ಶೋ ಹಾಕೊಡಿ ಸರ್ ಅಂತ. ಯಾಕೆಂದ್ರೆ ನಿಜವಾಗ್ಲು ಇದು ಇವತ್ತು ನಮ್ಮ ಕನ್ನಡಿಗರ ಹೆಮ್ಮೆಯ ವಿಚಾರ. ಇವತ್ತು ಗಾಳಿಪಟ 2 ಮೂವಿನ ಈಗಲೂ ಎಲ್ಲರೂ ನೋಡ್ತಿದ್ದಾರೆ ಬೇಜಾರಾದಾಗ. ಅಷ್ಟು ಎಂಟರ್ಟೈನ್ಮೆಂಟ್ ಇದೆ ಅಷ್ಟರಲ್ಲಿ. ಗಾಳಿಪಟ 2 ಮೂವಿ ಗೊತ್ತಿಲ್ಲ ಮಾತು, ಆದ್ರೂ ಸ್ಕ್ರೀನ್ ಮೇಲೆ ಗಾಳಿಪಟ 2 ಅಂತ ಬಂದ ತಕ್ಷಣ ಜನರ ಒಂದು ರೆಸ್ಪಾನ್ಸ್. ಅರ್ಧ ಬರ್ಧ ಕೆಲಸ ಬಿಟ್ಟು ಬಾಸ್ ನೋಡಿ ಪ್ರೊಡ್ಯೂಸರ್ ಎಲ್ಲಿದ್ದೀರಾ? ಪ್ರೊಡ್ಯೂಸರ್ ಎಲ್ಲಿದ್ದೀರೋ ಏನೋ ಗೊತ್ತಿಲ್ಲ. ನೈಟ್ ಶೋ ಹಾಕ್ಸ್ರಿ, ಅಲ್ಲಿಂದ ನಾವು ಬಂದಿರೋದೇನ್ಕೆ ಪಿಕ್ಚರ್ ನೋಡಕ್ಕೆ ಅಂತಾನೆ ಯೋಗರಾಜ್ ಭಟ್ ಡೈರೆಕ್ಟರ್ ನಮ್ ಬಾಸ್. ಅವ್ರ ಪಿಕ್ಚರ್ ನೋಡಿದ್ರೆ ಇನ್ನ ಒಂದ್ ಪಿಕ್ಚರ್ ನೋಡೋಣ. ಫಸ್ಟ್ ಅದನ್ ಮಾಡ್ರಿ, ಅದನ್ನ ಅರೇಂಜ್ ಮಾಡ್ರಿ, ಸುಮ್ನೆ ಬೇರೆದೆಲ್ಲ ಮಾತಾಡ್ಬೇಡಿ, ಅರೇಂಜ್ ಮಾಡ್ರಿ. ಓಕೆ ಬೇಕು ಅಷ್ಟೇನೆ. ಪೊಲೀಸ್ ಹೊರ ಕಳಿಸಿದ್ರ ಬಾಗ್ಲ ಹಾಕ್ಬಿಟ್ರ ಟಿಕೆಟ್ ಇಲ್ವಾ? ಟಿಕೆಟ್ ಇಲ್ಲ ಅಂದ್ರೆ ಹೋಗ್ತಾ ಇರ್ಲಿ, ಇಲ್ಲ ನಿಂತ್ಕೊಳ್ಬೇಡ ಸರ್ ಬಿಡಿ. ಈಗ ಆಮೇಲೆ ಇಂಟರ್ವಲ್ ಬೇಕಾದ ಜನ ಬರ್ತಾರಲ್ಲ ಅವಾಗ ತಕ್ಕ. ಹೋಗಿ ಗೇಟ್ ಹಾಕ್ತಾರೆ, ಹೋಗಿ ಗೇಟ್ ಬೀಗ ಹಾಕ್ತಾರೆ, ಹೋಗಿ ಗೇಟ್ ಬೀಗ ಹಾಕ್ತಾರೆ, ಹೋಗಿ ಗೇಟ್ ಬೀಗ ಹಾಕ್ತಾರೆ.